ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಚೈತ್ರಾ ಇವಳು ಯಾಕೆ ಒತ್ತಾಡ್ತಿದ್ರು ಅಲ್ಲಿ ಒತ್ತಾಡು ಆಗಲಿಲ್ಲ ಆಗಲಿಲ್ಲ ಬೂ ಮಾಡೋದಕ್ಕೆ ಕೆಗಡೆ ಕೂತ್ಕೊಳ್ತಾಳೆ ಎದೊಳ್ತಾಳೆ ಹೋಗ್ತಾಳೆ ಬರ್ತಾಳೆ ಅಲ್ಲಿ ಅಟೆಂಡ್ ಆಗು ಕ್ಲಾಸ್ ಇನ್ನ ಮುಗ್ದಿಲ್ಲ ಅವಳದು ಕ್ರಾಫ್ಟ್ ಏನೋ ಇತ್ತು ಕ್ರಾಫ್ಟ್ ಕೆಲಸ ಮುಗಿತು ಅಂದ್ಬಿಟ್ಟು ಓಡಾಡ್ತಿದ್ದಾಳೆ ಹಾ ಏನ್ ಮಾಡೋ ಸುಮ್ಮನೆ ನೋಡ್ಕೊಂಡು ಮ್ಯಾಮ್ ಬಿಡಿ ಲೀವ್ ಅಂತ ಹೇಳಲಿಲ್ಲ ಒಬ್ಬರು ನನಗೆ ದಿನ ಕೇಳ್ತಾ ಇರೋದು ಈ ಪೂಜಾ ಟೈಮಿಂಗ್ಸ್ ಪೂಜೆನ ಯಾವ ಟೈಮ್ ಅಲ್ಲಿ ಮಾಡಬೇಕು ಅಮೃತಗಳಿಗೆ ಅಂತ ಒಂದು ನೀವು ಲಾಸ್ಟ್ ಇಯರ್ ಮಾಡಿದ್ರಿ ಅದು ಹಬ್ಬದ ದಿನ ಹೇಳಿದ್ದೆ ನಾನು ಈ ತರ ಈ ಟೈಮ್ ಅಲ್ಲಿ ಮಾಡ್ತಾ ಇದೀನಿ ಅಂತ ಅದನ್ನ ಮುಂಚೆನೇ ಹೇಳಿ ನಾವು ಕೂಡ ಫಾಲೋ ಮಾಡೋದಕ್ಕೆ ಈಜಿ ಆಗುತ್ತೆ ಅಂತ ಅದು ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಈ ಒಂಟಿ ಕಪ್ಪಲ್ದು ಪ್ಯಾಕೆಟ್ ಕ್ಯಾಲೆಂಡರ್ ಬರುತ್ತಲ್ವಾ ಅದರಲ್ಲಿ ಕೊನೆಯ ಶೀಟ್ ಇಲ್ಲಿ ನೋಡಿ ಇಲ್ಲಿ ಗುಳಿಕಾಲ ರಾಹುಕಾಲ ಎಲ್ಲಾನೂ ಇಲ್ಲಿದೆ ಅದರ ಮೇಲ್ಗಡೆ ಯಾವ ಯಾವ ಹೊತ್ತಲ್ಲಿ ಏನೇನೆಲ್ಲ ನಿಮಗೆ ಬೆನಿಫಿಟ್ ಆ ಟೈಮ್ ಅಲ್ಲಿ ಮಾಡಿದ್ರೆ ಅನ್ಬಿಟ್ಟು ಇದರಲ್ಲಿದೆ ಇಲ್ಲಿ ಇದರ ನಾನು ಹತ್ತರದಿಂದ ಒಂದು ಪಿಕ್ ಹಾಕಿರ್ತೀನಿ ಅದನ್ನ ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ಯಾವಾಗಲಾದರೂ ಯೂಸ್ ಆಗುತ್ತೆ ಯಾವುದೇ ಪೂಜೆ ಮಾಡಬೇಕಂದ್ರೂ ನೀವು ಇದನ್ನ ನೋಡಿಕೊಂಡು ಮಾಡಿದ್ರೆ ನಿಮಗೆ ಫಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಇನ್ನ ನಾನು ಹಸ್ತ ಪಾದ ತಗೊಂಡಿದ್ನಲ್ಲ ಅದನ್ನ ಹೇಗೆ ಜೋಡಿಸ್ತೀರಾ ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ದಿನ ಕೇಳ್ತಾ ಇದ್ದಾರೆ ಆಕ್ಚುಲಿ ನನಗೂ ಗೊತ್ತಿಲ್ಲ ನಾನು ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ತಗೊಂಡೆ ತಗೊಂಡಾಗ ಗೊತ್ತಾಯಿತು ಇದು ಪಾದ ಸ್ಟ್ರೇಟ್ ಸ್ಟ್ರೇಟ್ ಇದೆ ಅದಕ್ಕೆ ಅದನ್ನ ಹೀಗೆ ಬೆಂಡ್ ಮಾಡಬೇಕು ನಾವೇ ಹೊಲ್ಕೊಳ್ಬೇಕು ನೋಡಿ ಹೊಲಿತಾ ಇದ್ದೀನಿ ಇದನ್ನ ಈಗ ಇದೇ ರೀತಿಯಲ್ಲಿ ಬೆಂಡ್ ಮಾಡಿ ಹೊಲಿಬೇಕು ನಾನು ಅದಾಯ್ತಾ ಸೀರೆ ಇದನ್ನ ಸೆಟ್ ಮಾಡಿ ಹೇಗೆ ಉಡಿಸೋದು ಅಂತ ಹೇಳೋದಕ್ಕೆ ನೋಡೋದಕ್ಕೆ ಒಂದು ಸೀರೆನ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಕೂಡ ಇವತ್ತು ಸೆಟ್ ಮಾಡಿ ನೋಡಬೇಕು ಕೈಗಳು ರೆಡಿ ಇದೆ ಅವರೇ ಕೊಟ್ಟಿದ್ದಾರೆ ಮಡಚಿ ಕೊಟ್ಟಿದ್ದಾರೆ ನೋಡಿ ಇದು ರೆಡಿ ಇದೆ ಕಾಲ್ ಮಾತ್ರ ನಾವು ರೆಡಿ ಮಾಡ್ಕೊಳ್ಬೇಕು ಅದನ್ನು ರೆಡಿ ಮಾಡಿಬಿಟ್ಟು ನಾನೀಗ ಇದು ಸೀರೆ ಹೇಗೆ ಉಡಿಸೋದು ಕಾಲು ಕೈಯೆಲ್ಲ ಇಟ್ಬಿಟ್ಟು ಅಂದ್ಬಿಟ್ಟು ನಾನು ಟ್ರೈ ಮಾಡ್ತೀನಿ ಅದಾದಮೇಲೆ ಮಧ್ಯಾಹ್ನಕ್ಕೂ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಅಡುಗೆನೂ ಆಗಿಲ್ಲ ತುಂಬ ಕೆಲಸಗಳಿದೆ ಕೆಲವೊಂದು ಸಾರಿ ಅನಿಸುತ್ತೆ ನಾನು ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಳ್ಳ ಅಥವಾ ವಿಡಿಯೋ ಮಾಡಿ ಎಡಿಟ್ ಮಾಡಲ ಅಂದ್ಬಿಟ್ಟು ಇದನ್ನೆಲ್ಲ ನಾನು ವಿಡಿಯೋ ಮಾಡಿಬಿಡ್ಬೋದು ಆದರೆ ಎಡಿಟ್ ಮಾಡೋದಕ್ಕೆ ಸುಮಾರು 3-5 ಅವರ್ ಹಿಡಿಸುತ್ತೆ ಅದಕ್ಕೆ ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅಂದ್ಬಿಟ್ಟು ನಾನು ಆ ಪ್ರಯಾರಿಟಿ ಕೂಡ ಇವತ್ತು ಸೆಟ್ ಮಾಡ್ಕೊಳ್ಬೇಕು ಈಗ ಮೊದಲು ಇದನ್ನು ಇಲ್ಲೇ ಕುತ್ಕೊಂಡು ಒಲಿದು ಬಿಡ್ತೀನಿ ಸ್ನೇಹಿತರೆ ಆಮೇಲೆ ಅದು ಸೆಟ್ ಮಾಡಬೇಕಾದ್ರೆ ಅಥವಾ ಸೆಟ್ ಮಾಡಿದ್ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಈ ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ಇಲ್ಲಿ ಸಾನುಗೆ ಒಂದು ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಇದಕ್ಕೆ ಸಾನು ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಅರ್ಜೆಂಟ್ 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 ಇದಲ್ಲಿ ಬರಿ ಸ್ಟಾರ್ಟ್ಸ್ ಇನ್ 10 ಸೆಕೆಂಡ್ ಏ ರಫ್ ಬುಕ್ ತೊಗೊಂಡು ಬಾ ಅಂತ ಹೇಳಿದ್ ನಾನು ನಿನ್ನ ರಫ್ ಬುಕ್ ಕನ್ನಡ ಇಂಗ್ಲೀಷ್ ಎಲ್ಲ ಬರೀತಿಯಲ್ಲ 2-1 ಶುರು ಆಯಿತು ಬಾ ನೋಡಿಲ್ಲಿ How are you all? Very good. Welcome to the drawing and painting class. I'm your host Kashyapi and today I am with you to teach a new technique. Okay kids? Inna. So this is how you will be drawing another line, okay? Good. Ange. ಡಿ ಐ ವೈಸ್ ಮಾಡಿದ್ದಾಳೆ ಸಾನು ಅಂತ ಹೇಳಿದಾಗ ನೀವು ಎಲ್ಲಿ ನೋಡಿ ಕಲಿತಾ ಇದ್ದಾಳೆ ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂದಾಗ ಯಾವ ವಿಡಿಯೋಸ್ ನೋಡ್ಬಿಟ್ಟು ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾ ಇದ್ರೆ ಅದು ಬಂದು ಎಲ್ಲೋ ಕ್ಲಾಸ್ ಅಂತ ಹೇಳಿಬಿಟ್ಟು ಓಕೆ ಇದು ಏನಂದರೆ ಇದು ಹಾಬೀಸ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಅಪ್ ಟು 12 ಇಯರ್ಸ್ ತನಕ ಇರೋ ಮಕ್ಕಳು ಇದರಲ್ಲಿ ಲಾಗಿನ್ ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆದರೆ ನಿಮಗೆ ವೇರಿಯಸ್ ಫೀಲ್ಡ್ಸಲ್ಲಿ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಅವರು ಇನ್ನು ಹೆಚ್ಚಿಗೆ ಕಲಿಬೋದು ಇದೊಂಥರ ಪ್ರೊಫೆಷ್ನಲಿ ಪ್ರೊಫೆಷ್ನಲ್ ಟೀಚರ್ಸ್ ಇದನ್ನು ಕ್ರಿಯೇಟ್ ಮಾಡಿರೋದ್ರಿಂದ ಅವ್ರಿಗೊಂದು ಲೈಫ್ ಸ್ಕಿಲ್ ಸಿಗುತ್ತೆ ಅವರ ಕ್ರಿಯೇಟಿವಿಟಿ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಡ್ಯಾನ್ಸಿಂಗ್ ಡ್ರಾಯಿಂಗ್ ಡಿ ಐ ವೈಸ್ ಕ್ರಾಫ್ಟ್ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ ಮಕ್ಕಳಿಗೆ ಸ್ಟೋರಿ ಕೇಳೋದು ಇಷ್ಟ ಆದರೆ ಅದನ್ನು ಕೇಳ್ಬೋದು ಫೋನಿಕ್ಸ್ ಇರುತ್ತೆ ಅಂದರೆ ಮಕ್ಕಳಿಗೆ ಎಜುಕೇಟಿವ್ ರಿಲೇಟೆಡ್ ಕೂಡ ವಿಡಿಯೋಸ್ ಇರುತ್ತೆ ಆ್ಯಂಡ್ ಇದೆಲ್ಲನೂ ನೀವು ಏನೂ ಪೇ ಮಾಡಬೇಕಾಗಿಲ್ಲ ನಾನು ಕೂಡ ಏನೂ ಪೇ ಮಾಡಿಲ್ಲ ಜಸ್ಟ್ ಫ್ರೀ ಆಫ್ ಕಾಸ್ಟ್ ಮೊಬೈಲ್ ಆ್ಯಪ್ ಕೂಡ ಬರುತ್ತೆ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ನಾನು ಲ್ಯಾಪ್ಟಾಪಲ್ಲಿ ಮಾಡ್ತಾ ಇರೋದ್ರಿಂದ ವೆಬ್ಸೈಟಲ್ಲಿ ಲಾಗಿನ್ ಕ್ರಿಯೇಟ್ ಮಾಡಿದ್ದೀನಿ ಇದು ಇಷ್ಟು ದಿನದ ಕೋರ್ಸ್ ಅಂತ ಇರುತ್ತೆ ಅದು ಕಂಪ್ಲೀಟ್ ಆದಮೇಲೆ ಸರ್ಟಿಫಿಕೇಟ್ಸ್ ಆ್ಯಂಡ್ ಮೆಡಲ್ಸ್ ಕೂಡ ಸಿಗುತ್ತೆ ಮಕ್ಕಳಿಗೆ
ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಈ ಥರ ಎಲ್ಲ ಮಾಡಿದಾಗ ಒಂದು ಹೊಸದಾಗಿ ಕಲ್ತ್ಕೊಳ್ಳೋ ಥರ ಆಗುತ್ತೆ, ಕ್ರಿಯೇಟಿವಿಟಿ ಹೆಚ್ಚಿಗೆ ಆಗುತ್ತೆ. ನೀವು ಫಾರ್ ಶ್ಯೂರ್ ನಿಮ್ಮ ಮಕ್ಕಳಿಗೆ ಒಂದು ಸಾರಿ ತೋರಿಸಿ, ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಡೂ ಚೆಕ್ ಸ್ನೇಹಿತರೆ. ಟೈಮ್ ಬಂದು ಎಷ್ಟೇ ಹನ್ನೆರಡು ಮುಕ್ಕಾಲು, 12:30 ತನಕ ಕುತ್ಕೊಂಡು ಅಲ್ಲಿ ಕಾಣಿಸ್ತಿದ್ಯಾ? ಲಕ್ಷ್ಮಿದು ಮಾಡೋದಕ್ಕೆ ಟ್ರೈ ಮಾಡಿದೆ, ಅದು ಅಷ್ಟೊಂದು ಕರೆಕ್ಟಾಗಿ ಬರ್ತಾ ಇಲ್ಲ. ಅಂದರೆ ಸ್ವಲ್ಪ ಚೇಂಜಸ್ ಮಾಡಬೇಕು, ಒಂದೇ ಸರಿ ಏನು ಸರಿ ಬರೋದಿಲ್ಲ. ನಾನು ಅದು ಕೈ ಕಾಲು ಎಲ್ಲನೂ ಇವತ್ತೇ ಫಸ್ಟ್ ಸೆಟ್ ಮಾಡ್ತಾ ಇರೋದು, ಅದು ಹೈಟ್ ವೇರಿಯೇಷನ್ ಆಗ್ತಾ ಇದೆ. ಇನ್ನು ಅಡುಗೆ ಆಗಿಲ್ವಾ ಮಮ್ಮು ಅಂತ ಕೇಳಲಿಲ್ಲ ನಮ್ಮ ಸರಿ, ಅದಕ್ಕೆ ಅದನ್ನ ನೆಕ್ಸ್ಟ್ ಈಗ ಚೇಂಜ್ ಮಾಡಬೇಕು, ಇನ್ನು ಸ್ವಲ್ಪ ವೇಟ್ ಮಾಡಬೇಕು. ಯಾರಾದರೂ ಬಿಂದಿ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅಡುಗೆನೂ ಮಾಡಬೇಕಿತ್ತಲ್ಲ, ಕೋಸೊಂದು ಉಪ್ಸಾರು ಮಾಡ್ತಾ ಇದ್ದೆ. ಯಾಕಮ್ಮ ಚೆನ್ನಾಗಿ ನೀರು ಕುಡಿಯೋ ಹೋಗು, ಒಯ್ ಒಯ್ ಅಂತೆ. ಕೋಸೊಂದು ಉಪ್ಪೆಸರು ಮಾಡ್ಲಾ ಅಥವಾ ಬಸ್ಸಾರು ಮಾಡ್ಲಾ? ಉಪ್ಪೆಸರು ಸಾಕನ್ಸುತ್ತೆ, ಕಾಲ್ದಾದರೆ ಬಸ್ಸಾರು ಮಾಡ್ಬೋದು ಚೆನ್ನಾಗಿರುತ್ತೆ. ಕೋಸ್ತು ಬೇಡ, ಉಪ್ಪೆಸರು ಸಾಕು. ಸೊ ಕೋಸ್ ಕಟ್ ಮಾಡ್ತಾ ಇದ್ದೀನಿ. ಕೋಸ್ ಕಟ್ ಮಾಡಬೇಕಾದ್ರೆ ಎಲ್ಲ ನಿಮ್ಗೆ ನೆನಪು ಬರುತ್ತೆ, ಅದನ್ನು ಹೇಗೆ ಕಟ್ ಮಾಡೋದು ನೀವು ತೋರಿಸಿ ಅಂದ್ಬಿಟ್ಟು. ಇದಕ್ಕೆ ನಾನು ನಾರ್ಮಲಾಗಿ ಈ ಥರ ಉದ್ದುದ ಕಟ್ ಮಾಡಿಕೊಂಡು ಜಸ್ಟ್ ಈ ಥರ ಕಟ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ಫ್ರೈಡ್ ರೈಸ್ಗಾದರೆ ಬೇರೆ ಥರ ಮಾಡಬೇಕು, ಅದು ಇದಾದಮೇಲೆ ತೋರಿಸ್ತೀನಿ ನಿಮಗೋಸ್ಕರ. ಅದನ್ನು ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ. ಲಾಸ್ಟ್ ಇಯರ್ ನೀವು ಲಕ್ಷ್ಮೀ ಹಬ್ಬಕ್ಕೆ ರಜಾ ಹಾಕ್ತೀನಿ ಅಂತ ಹೇಳಿದ್ರಾ? ಹೇಳಿದ್ರಾ? ಹೇಳಿದ್ರೆ ಅನ್ಸುತ್ತ ಅನ್ಸುತ್ತಾ? ಯಾಕೆ ನನ್ ನೆನ್ಪಿಲ್ಲ, ನನ್ಗೆ ಕಮೆಂಟ್ ಮಾಡಿ ಹೇಳಿದ್ದಾರೆ, ಓದ್ತೀನಿ ಏನ್ ಕಮೆಂಟ್ ಅಂತ. ಅಜಯ ಎ ಜೆ ಅಂತ, ಅಕ್ಕ ನೆನ್ಪಿಟ್ಕೊಳ್ಳಿ ರಾಜೇಶ್ ಬಾವ ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲೀವ್ ಹಾಕ್ತೀನಿ ಅಂತ ಲಾಸ್ಟ್ ಇಯರ್ ಹೇಳಿದ್ರು, ನನಗ್ ನೆನ್ಪಿದೆ. 20th ರಾಜೇಶ್ ಬಾವ ಟೇಕ್ ಲೀವ್ ಫ್ರಮ್ ವರ್ಕ್ ಫ್ರಮ್ ಹೋಮ್ ಹಾಕೊಟ್ರು. ನಿಜವಾಗ್ಲೂ ಅಜಯ ನನಗೆ ನೆನಪಿರ್ಲಿಲ್ಲ, ನೀವು ಹಾಕ್ದಾಗ್ಲೇ ನನಗೆ ಕೇಳಲೇಬೇಕು ಅಂತ ನೆನಪು ಮಾಡಿಕೊಂಡು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೆ. ನೋಡೋಣ ಅಂತೆ, ಪ್ಲಾನ್ ಮಾಡೋಣ ಬಿಡಪ್ಪ. ಅವ್ರು ರಜಾ ಹಾಕಿದ್ರು ಅಷ್ಟೇ, ಹಾಕದೇ ಇದ್ರು ಅಷ್ಟೇನೆ. ಪೂಜೆಗೆ ಹೆಲ್ಪ್ ಮಾಡ್ತಾರೆ, ಬಾಕಿದಕ್ಕೆಲ್ಲ ನಾನೇ ಮಾಡ್ಕೊಳ್ಬೇಕಾ? ಅವ್ರು ರಜಾ ಹಾಕಿದ್ರು ಅಷ್ಟೇ, ಹಾಕದೇ ಇದ್ರು ಅಷ್ಟೇ. ಈ ಸತಿ ನೀನು ಗ್ರ್ಯಾಂಡ್ ಆಗಿ ಮಾಡ್ಬೇಕಂತಿದ್ಯಾ? ಏನದು ಗ್ರ್ಯಾಂಡ್ ಅಂತ, ಯಾರಿಗೂ ಕರೆಯಂಗಿಲ್ಲ, ಯಾರು ಬರಂಗಿಲ್ಲ ಹೋಗಂಗಿಲ್ಲ, ನಮ್ಮ ಇಷ್ಟಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು. ನನ್ನ ರಜಾ ಕೊಂಡು ಏನು ಪ್ರಯೋಜನ ಬಂತು? ಗ್ರ್ಯಾಂಡ್ ಅಂದ್ರೆ ಹೆಂಗ್ ಅಂತ ಹೆಂಗ್ ಮಾಡ್ತೀರಾ? ನೋಡಿ ಗ್ರ್ಯಾಂಡ್ ಅಂದ್ರೆ ನಿನ್ ಡೆಕೋರೇಷನ್ ದೇ ತುಂಬಾ ಕೆಲಸಗಳಿರ್ತವೆ, ಅವಾಗ ನಾನು ಅಡಿಗೆ ಕಡೆ ಹೆಲ್ಪ್ ಏನೋ ಒಂದು ಮಾಡ್ಬೋದು. ನಾರ್ಮಲ್ ಆಗಿ ಮಾಡೋದಲ್ಲ ಅಲ್ಲಪ್ಪ, ಬೇರೆಯವ್ರಿಗೋಸ್ಕರ ಹಬ್ಬ ಮಾಡೋದು ಮತ್ತೆ ನಮ್ ಖುಷಿಗೋಸ್ಕರ ಅಲ್ಲ, ಬಟ್ ಗ್ರ್ಯಾಂಡ್ ಆಗಿ ಮಾಡಪ್ಪ ನನ್ ರಜೆ ಹಾಕ್ತೀನಿ. ಈಗ ನೋಡಿ ಸ್ನೇಹಿತರೆ, ಎರಡು ಲೀಫ್ ಅನ್ನ ತಗೊಂಡಿದ್ದೀನಿ, ಇದನ್ನ ಒನ್ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು. ಇದು ಗಂಟಿ ಇರುತ್ತಲ್ವಾ, ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಓಕೆನಾ, ಇದನ್ನೆಲ್ಲ ಈಗ ಒಂದು ಲೈನಾಗಿ ಇಟ್ಕೊಳ್ಬೇಕು, ಈಸಿ ಆಗುತ್ತೆ ಬೇಗ ಆಗುತ್ತೆ ಅಂತ. ಓಕೆ, ಈಗ ಎಷ್ಟು ತೆಳ್ಳ ಆಗುತ್ತೋ ಅಷ್ಟು ತೆಳ್ಳ ಕಟ್ ಮಾಡಬೇಕು. ಆಗ್ತಾ ಇದೆ ಸ್ನೇಹಿತರೆ, ನನ್ನ ಹಾಲತ್ ನೋಡಿ ಹೆಂಗಾಗಿದೆ. ಇದನ್ನ ಬೇರೆ ದಿನ ಚೇಂಜ್ ಮಾಡಿದೆ. ಈಗ ಸಾನು ನೋಡ್ರಿ, ಅದೇ ಎಲ್ಲೋ ಕ್ಲಾಸಲ್ಲಿ ಏನೇ ಸಾನು ಅನ್ನೋದಕ್ಕೆ ಬ್ಯಾಲೆ ಡ್ಯಾನ್ಸ್ ಕಲಿತಾ ಇದ್ದಾಳೆ. ಸಾನುವಿನ ಕನಸು, ನಾನು ಬ್ಯಾಲೆ ಕಲಿಬೇಕು ಸೇರಿಸ್ತೀಯಾ ಅಂತ. ಸರಿ ಬೇಟ, ಕೊರೋನಾ ಹೋಗಲಿ, ಸೇರಿಸ್ತೀನಿ ಅಂದಿದ್ದೆ. ಸೊ ಇಷ್ಟು ಬೇಗ ಅವಳು ಕನಸು ನನಸಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಳೆ ಬ್ಯಾಲೆದು. ಏ 6:30 ಸ್ನೇಹಿತರೆ ಟೈಮು. ಲಕ್ಷ್ಮಿಗೆ ಸೀರೆ ಉಡ್ಸೋದು ಹೇಗಾಗಿದೆ ಗೊತ್ತಾ? ಅಲ್ಲಿ ಏನೂ ಇತ್ತಿಲ್ಲ, ನಾನು ಇನ್ನ ಕಾಣಿಸ್ತಿದ್ಯಾ? ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ.
ಎಲ್ಲ ಸೆಟ್ ಆಯ್ತು ಸೀರೆ ಕಾಲ್ಗಳು ಸೆಟ್ ಆಯ್ತು ಹೈಟ್ ಕೂಡನು ಸೆಟ್ ಆಯ್ತು ಒಂದೇ ಒಂದು ಅಂದ್ರೆ ಕೈಗಳು ಹೇಗೆ ಅದು ಕೂರ್ಸೋದು ಕರೆಕ್ಟ್ ಆಗಿ ಅಂತ ಗೊತ್ತಾಗ್ತಿಲ್ಲ ರಾಜೇಶ್ ಹೊರಗಡೆ ಹೋಗಿದ್ರು ಬರಬೇಕಾದ್ರೆ ಚಳಿ ಸ್ಪೆಷಲ್ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಮಸಾಲೆ ಪೂರಿ ತಂದಿದ್ದಾರೆ ಮಸಾಲೆ ಪೂರಿನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅಂದರೆ ಮಸಾಲೆನ ಅಲ್ಲಿ ನೀವು ಓಟಿಜಿಲ್ ನೋಡ್ಬೋದು ಪೂರಿ ಇರುತ್ತಲ್ವಾ ಅದನ್ನು ಅಲ್ಲಿಟ್ಟಿದ್ದೀನಿ ಪಾನಿ ನಾವು ತೊಗೊಬರೋದಿಲ್ಲ ಯಾಕಂದ್ರೆ ಬಿಸಿ ಮಾಡೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ಇನ್ನು ನಾವು ಮಸಾಲೆ ಪೂರಿ ತಂದಾಗೆಲ್ಲ ಒಂದು ಎಕ್ಸ್ಟ್ರಾ ಡಿಶನ್ನು ಮಾಡ್ತೀನಿ ಯಾವುದಂದ್ರೆ ಈ ಮಸಾಲೆ ಅಲ್ಲೇ ಭೇಲ್ ಪೂರಿ ಮಾಡ್ತೀನಿ ಇಟ್ಸ್ ವೆರಿ ಈಸಿ ಆ್ಯಂಡ್ ಟೇಸ್ಟಿ ನಾವು ಹೊರಗಡೆ ಹೋದಾಗ ಕಡಿಮೆ ತಿನ್ನೋದು ಮನೆಗೆ ತೊಗೊಂಡು ಬಂದು ಪಾರ್ಸಲ್ಲೇ ತಿಂತೀವಿ ಯಾಕಂದರೆ ಇದು ಒಂದು ರೀಸನ್ನು ಮಸಾಲೆ ಪೂರಿನೂ ತಿನ್ಬೋದು ಭೇಲ್ ಪೂರಿನೂ ತಿನ್ಬೋದು ಅಂತ ಸೊ ಈಗ ಬಿಸಿ ಆಗಲಿ ನಾನು ರೆಡಿ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ನಿಮಗೆ ಭೇಲ್ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ದಟ್ ನೀವು ಈ ಟ್ರಿಕ್ಕನ್ನು ಯೂಸ್ ಮಾಡ್ಬೋದು ಮನೆಗೆ ತಂದು ಎರಡೆರಡು ಡಿಶ್ ತಿನ್ಬೋದು ಈಗ ನಾನು ಮಸಾಲೆ ಪೂರಿ ರೆಡಿ ಮಾಡ್ತಾಯಿದ್ದೀನಿ ಇದು ಮಸಾಲೆ ನನಗೆ ಮತ್ತು ರಾಜೇಶ್ಗೆ ಸಾನೋದು ಆಯಿತು ರಾಜೇಶ್ ಏನೋ ಮೀಟಿಂಗಲ್ಲಿದ್ದರು ಸೊ ಲೇಟ್ ಆಯಿತು ಓಕೆ ಇಷ್ಟು ಮಸಾಲೆನ ನಾನು ಎತ್ತಿರ್ತೀನಿ ಅಲಾಂಗ್ ವಿತ್ ಪೀಸ್ ಓಕೆನಾ ಇದ್ರ ಜೊತೆ ಪೂರಿ ಹಾಕ್ತೀನಿ ಆ್ಯಂಡ್ ಇದನ್ನು ನಾನು ಭೇಲ್ಪುರಿಗೆ ಇಡ್ತೀನಿ ಇದು ಮೊದಲು ಖಾಲಿ ಮಾಡಿ ಬರ್ತೀವಿ ಆಮೇಲೆ ಭೇಲ್ಪುರಿ ಮಾಡೋದನ್ನು ತೋರಿಸ್ತೀನಿ ಮಸಾಲೆ ಪೂರಿ ಖಾಲಿ ಈಗ ಭೇಲ್ಪುರಿ ಮಾಡೋದಕ್ಕೆ ಇಲ್ಲಿ ನಾನು ಪೂರಿನ ತೊಗೊಂಡಿದ್ದೀನಿ ಮಂಡಕ್ಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಟೊಮ್ಯಾಟೊ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಇದೂ ಅಷ್ಟೇ ಆದಷ್ಟು ಸಣ್ಣ ಇದ್ದರೆ ಚೆನ್ನಾಗಿರುತ್ತೆ ಆಫ್ಟರ್ ದಿಸ್ ಕಡಲೆಕಾಯಿ ಬೀಜ ಹಾಕಬೇಕು ಅಥವಾ ಮಿಕ್ಸ್ಚರ್ ಹಾಕಬೇಕು ಎರಡೂ ನನ್ನ ಹತ್ರ ಇಲ್ಲ ಖಾಲಿ ಆಗಿಬಿಟ್ಟಿದೆ ಈಗ ಅದು ಮಾಡೋ ಅಷ್ಟು ಪೇಷನ್ಸ್ ಕೂಡ ಇಲ್ಲ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಿಕ್ಸ್ ಆದಮೇಲೆ ನಾವಿಲ್ಲಿ ಮಸಾಲೆ ತೆಗೆದಿಟ್ಟಿದ್ದೀವಲ್ವಾ ಇದಕ್ಕೆ ಸೇರಿಸ್ಬೇಕು ಇದರಲ್ಲಿ ಹಾಕಿ ಫಾಸ್ಟಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ಈ ಮಸಾಲೆಗೆ ಪೂರಿ ತಗ್ಲಿದ ತಕ್ಷಣವೇ ಎಲ್ಲ ಪುಸ್ ಆಗಿಬಿಡುತ್ತೆ ಆ ಕ್ರಂಚಿನೆಸ್ಸೇ ಹೊರಟೋಗುತ್ತೆ ಸೊ ಆದಷ್ಟು ಬೇಗ ಮಿಕ್ಸ್ ಮಾಡಿ ಬಟ್ಲಿಗೆ ಹಾಕ್ಕೊಂಡು ಖಾಲಿ ಮಾಡಬೇಕು ಭೇಲ್ಪುರಿ ತಿಂತಾ ತಿಂತಾ ಸಾನು ಜೊತೆ ಕಾರ್ಡ್ಸ್ ಆಡ್ತಾ ಇದ್ದೀನಿ ಇವತ್ತು ಲೇಟ್ ಆಗೋಯ್ತು ಅದು ಲಕ್ಷ್ಮೀದು ಮುಗ್ದಿರ್ಲಿಲ್ವಲ್ಲ ಅಂತ ಸಾನುಗೆ ಹೋಗಲಿ ಟಿ ವಿ ನೋಡ್ಕೊಳಮ್ಮ ನಾನು ಇವತ್ತು ಮಾಡೋಕ್ಕಾಗಲ್ಲ ಆಡೋಕ್ಕಾಗಲ್ಲ ಅಂದರೆ ಟಿ ವಿನೂ ಬರ್ತಾ ಇಲ್ಲ ಮಮ್ಮ ಅಂತೆ ತುಂಬ ಕರೆಂಟ್ ಹೋಗ್ತಾ ಇದೆ ಕರೆಂಟ್ ಹೋಗೋದಕ್ಕೂ ಟಿ ವಿ ಕೇಬಲ್ ಕನೆಕ್ಷನ್ ಕಟ್ಟಾಗಿದೆ ನಿದ್ದೆ ಬರ್ತಾ ಇದೆ ಸಾನುಗೆ ನೋಡಿ ಓ ಡೊಳ್ಳು ಹುಡುಗಿ ಈಗ ಒಂದು ಸಾರಿ ಕಾಡಲ್ಲಿ ಗೆದ್ದುಬಿಡ್ಲಿ ಫುಲ್ಲು ಖುಷಿ ಆಗ್ಬಿಡ್ತಾಳೆ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋಲಿ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಲಾಸ್ಟ್ ಟೈಮ್ ಲೈಕ್ ಮಾಡಿ ತುಂಬ ಜನ ಲೈಕ್ ಮಾಡಿದ್ರಿ ಇದೇ ಥರ ಲೈಕ್ ಮಾಡ್ತಾ ಇರಿ ಆ್ಯಂಡ್ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ ಬಟ್ ಮಾಡಿ ಓಕೆ ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ ಬಾಯ್ 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 ನೋಡೋಣ ಸಾನು ಗೆದ್ದರೆ ಅವಳ ಅರಳಿದ ಮುಖ ತೋರಿಸ್ತೀನಿ ಸೋತ್ರೆ ತೋರಿಸಲ್ಲ ಏನಾದೆ ಆದ್ರೂ ಸಾಡೆ ಇದೆಯಾ ನಿದ್ದೆ ಬರ್ತಿದ್ಯಾ ಮೊಮ್ಮು ಕಡ್ಲ ಇವತ್ತೇ ನಮ್ಮ ಸಾನು ವಿನ್ ಆದ್ರೂ ಡ್ಯಾನ್ಸ್ ಮಾಡಿಲ್ಲ ಇಲ್ಲ ಅಂದಿದ್ರೆ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನಕ್ಕ ಎಲ್ಲ ಟಫೋರಿ ಡ್ಯಾನ್ಸ್ ಮಾಡಿಬಿಟ್ಟಿರೋಳು ನಗಬೇಕು ಸಾನು ನನಗೇನಕ್ಕೆ ಬೋರ್ ಆಗ್ತಿದೆಯಲ್ಲ ಅಂತ ಬಂದು ಕೂತ್ಕೊಂಡಿರೋದಿಲ್ಲಿ ಇಲ್ಲ ನನಗೆ ಬೇಕಾದಷ್ಟು ಕೆಲಸಗಳಿದೆ ನೀನು ಹಿಂಗೆ ಇದ್ದರೆ ನಾನು ಹೋಗ್ತೀನಿ ಮತ್ತೆ ಗಿವ್ ಅ ನೈಸ್ ಸ್ಮೈಲ್ ಗೆಟ್ ಅಪ್ ಡ್ಯಾನ್ಸ್ ಗೆಟ್ ಅಪ್ ಬೈಯಲ್ಲ ನಾನು ಡ್ಯಾನ್ಸ್ ಮಾಡು ನಾನು ವಿನ್ ಆದೆ ಅಂತ ಡ್ಯಾನ್ಸ್ ಮಾಡು ನಾನು
ಓಕೆ ಸ್ನೇಹಿತರೆ, ಬೈ ಬೈ, ಟೇಕ್ ಕೇರ್, ಬೈ ಬೈ.